ನಮಸ್ತೆ ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ ನೂರ ಅರವತ್ತೊಂದನೆಯ ಕಾರ್ಯಕ್ರಮ ಓದುತ್ತಿರುವ ಪುಸ್ತಕ ನೃಪತುಂಗ ತಾರಸು ಅವರು ಬರೆದಿರೋದು ಭಾಗ ಒಂಬತ್ತು ಕಳೆದ ವಾರ ನಾವು ಸಂತೋಷ ಎಲ್ಲ ಸರಿಯಾಯಿತು ಎನ್ನುವಂತಹ ಸಂದರ್ಭದಲ್ಲಿ ಮಗಳನ್ನು ನೋಡಲು ಮಗಳ ಮಗುವನ್ನು ನೋಡಲು ಹೊರಟ ಲಕ್ಷ್ಮಿಯ ದಾರಿಯಲ್ಲಿ ನೃಪತುಂಗನ ಪತ್ನಿ ಮಹಾರಾಣಿ ದಾರಿಯಲ್ಲಿ ಜ್ವರದ ಬಾಧೆಗೆ ಒಳಗಾಗಿ ಪ್ರಾಣವನ್ನೇ ಕಳೆದುಕೊಳ್ತಾಳೆ ಆ ದುಃಖವನ್ನ ತಡೆಯಲಾರದ ಮಹಾರಾಜನಿಗೆ ಗುಣಭದ್ರಾಚಾರ್ಯರು ಉಪದೇಶ ಮಾಡ್ತಾರೆ ಸಮಾಧಾನ ಹೇಳ್ತಾರೆ ಅದರ ಮುಂದಿನ ಭಾಗವನ್ನ ಕೇಳೋಣ ಮಹಾರಾಣಿಯವರ ಅಂತ್ಯ ಕರ್ಮಗಳನ್ನು ಕಾಂಚಿಯಲ್ಲಿ ಮುಗಿಸಿಕೊಂಡು ಹಿಂದಿರುಗಿದರು ಚಕ್ರವರ್ತಿಗಳು ಎದೆಯಲ್ಲಿ ನೆನಪಿನ ಚಿತಾಗ್ನಿಯನ್ನು ಹೊತ್ತು ಆ ಉರಿ ನೆನಪನ್ನು ಮರೆಯಬೇಕೆಂದು ಎಷ್ಟು ಪ್ರಯತ್ನ ಮಾಡಿದರು ಯಾವುದೋ ಮಾತು ಏನೋ ನಗು ಯಾರದು ನಡಿಗೆ ಮತ್ತಾರದು ನೋಟ ಮತ್ತೆ ಮತ್ತೆ ಆ ನೆನಪು ಮರಕಳಿಸುವಂತೆ ಮಾಡಿ ಅರಸತಿ ಇಲ್ಲದ ಅಂತಪುರದಲ್ಲಿ ಚಕ್ರವರ್ತಿಗಳು ದೇಸಿಗನಂತೆ ಅಲೆಯುವಂತೆ ಮಾಡುವುದು ತಾಯಿಯನ್ನು ಕಳೆದುಕೊಂಡ ತಬ್ಬಲಿ ಹಸುಳೆ ಚಂದ್ರಲೆ ದಾಸಿಯರ ಪೋಷಣೆಯಲ್ಲಿ ಬೆಳೆಯುವುದನ್ನು ಕಂಡಾಗ ನಿನ್ನ ತಾಯಿಗೇನೋ ದೇವತೆಯಾದಳು ಚಂದ್ರ ನಿನಗೆ ಮಾತ್ರ ಈ ಅನಾಥ ಸ್ಥಿತಿ ಬಂತೆ ಎಂದು ಕಂಬನಿ ಮಿಡಿಯುವರು ಆ ಹಸುಗೂ ಸನ್ನೆ ಎದಿಗೊತ್ತಿಕೊಂಡು ಅದರ ತಾಯಿಯನ್ನು ತಬ್ಬಿದಂತೆ ಭ್ರಮಿಸುವರು ಅದರ ಮುಗ್ಧ ಮಂದಹಾಸವನ್ನು ಕಂಡು ಹೂವು ಅಳಿದು ಉಳಿದ ಪರಿಮಳ ನೀರು ಚಂದ್ರ ಎಂದು ಚುಂಬಿಸುವರು ರೂಪದಲ್ಲಿ ತಾಯಿಯನ್ನೇ ಹೋಲುವ ಮಗುವನ್ನು ಕಂಡು ಇದು ಆ ದೇವತೆ ಜಗತ್ತಿಗೆ ಜಗತ್ತಿನಿಂದ ತೆರಳುವಾಗ ಹಿಂದೆ ಉಳಿಸಿ ಹೋದ ಲಾವಣ್ಯದ ಚರಣ ಚಿಹ್ನೆ ಎಂದು ಆರುವ ಪುಟ್ಟ ಪತಂಗದಲ್ಲಿ ವಿಶ್ವವ್ಯಾಪಿಯಾದ ಭಗವಂತನನ್ನು ಕಾಣುವ ಯೋಗಿಯಂತೆ ಮಗನಲ್ಲಿ ಕಾಣುವರು ಮಗುವಲ್ಲಿ ಕಾಣುವರು ಆ ಹೊತ್ತಿನಲ್ಲಿ ಮಕ್ಕಳಿಬ್ಬರ ಮೇಲೂ ಚಕ್ರವರ್ತಿಗಳ ಮಮತೆ ಉಕ್ಕಿ ಹರಿಯುವುದು ಬಯಸಿದ ರಾಗವನ್ನು ಮೆಡಿಯುವ ವೀಣೆಯನ್ನು ಎದೆಗಪ್ಪುವ ವೈಣಿಕನಂತೆ ಬಯಸಿದ ನೆನಪನ್ನು ತರುವ ಮಕ್ಕಳನ್ನು ಆಲಂಗಿಸಿ ಅಷ್ಟು ಧಾರೆಯನ್ನ ಕರೆಯುವರು ಅಂತಃಪುರದಲ್ಲಿ ಹೋದಲ್ಲಿ ಬಂದಲ್ಲಿ ಮಹಾರಾಣಿಯವರ ಛಾಯೆ ಅವರನ್ನು ಹಿಂಬಾಲಿಸುವುದು ಜವನಿಕೆಯ ಮರೆಯಲ್ಲಿ ಹಂಸ ತಲ್ಪದ ಮೃದು ಸ್ಪರ್ಶದಲ್ಲಿ ಧೂಪ ಪಟದ ಧೂಮದ ಪರಿಮಳದಲ್ಲಿ ನನ್ನ ಗನ್ನಡಿಯಲ್ಲಿ ಮೌಕ್ತಿಕ ಮಾಲೆಯಲ್ಲಿ ವೀಣಾ ನಾದನದಲ್ಲಿ ವೀಣಾ ನಾದದಲ್ಲಿ ಎಲ್ಲೆಲ್ಲಿಯೂ ಎಲ್ಲೆಲ್ಲಿಯೂ ಅದೇ ನೆನಪು ಇದ್ದಾಗ ಒಂದೆಡೆಯಲ್ಲಿ ಮಾತ್ರ ಕಾಣುತ್ತಿದ್ದು ಈಗ ಇಲ್ಲವೆಂದು ಕೊಳ್ಳುವಾಗ ಎಲ್ಲೆಲ್ಲಿಯೂ ವ್ಯಾಪಿಸಿರುವ ಆ ಮೋಹದ ಮೂರ್ತಿಯನ್ನು ಕರೆದು ಲಕ್ಷ್ಮ್ಯಾ ಲಕ್ಷ್ಮ್ಯಾ ಎಂದು ಹಂಬಲಿಸಿ ಗಾಳಿಯನ್ನೇ ತಬ್ಬಿ ನಿಡಿಸುಯ್ಯುವರು ಕಣ್ಣಗಳೆರಡು ನೆನಪಿನ ಉರಿ ಹೊತ್ತ ಚಿತೆಯಂತೆ ಉರಿಯುತ್ತಿರು ಹೀಗಾಗಿ ಅವರ ಬಾಳು ಮಡಿದ ಮಡದಿಯ ನೆನಪಿನ ನಿತ್ಯಾರಾಧನೆಯಾಯಿತು ಭಾರವು ಆ ನಿತ್ಯವಾದ ನೆನಪಿನ ಉಪಾಸನೆಯಾಯಿತು ಹೀಗೆ ದಿನಗಳು ಮಾಸಗಳು ಸಂವತ್ಸರಗಳು ಉರುಳಿದವು ತೊಟ್ಟಿಲಲ್ಲಿ ನಗುವ ಚಂದ್ರಲೆ ಎದ್ದು ಅಂಬೆಗಾಲಿಟ್ಟು ತೊದಲು ನುಡಿದು ದೃಢವಾಗಿ ನಿಲ್ಲದ ಕಾಲ ಮೇಲೆ ನಿಂತು ನಡೆಯಲು ಯತ್ನಿಸಿ ಕಾಲ ಚಕ್ರ ಸುತ್ತುವುದನ್ನು ತೋರದಿದ್ದರೆ ಚಕ್ರವರ್ತಿಗಳಿಗೆ ಅದರ ಅರಿವು ಆಗುತ್ತಿತ್ತೋ ಇಲ್ಲವು ಇಂದು ಚಂದ್ರಲೆ ಹಸುವೂ ಸಲ್ಲ ನಾಲ್ಕು ವರ್ಷದ ನಾಲ್ಕು ನಲ್ಗುವರಿ ಕೃಷ್ಣ ಬಾಲಕನಲ್ಲ ಯುವರಾಜಭಿಷೇಕಕ್ಕೆ ಅಣಿಯಾದ ನಿಂತ ಅಣಿಯಾಗಿ ನಿಂತ ಹದಿನಾರು ವರ್ಷದ ಯುವಕ ಕೃಷ್ಣನಿಗೆ ಯುವರಾಜ್ಯಾಭಿಷೇಕ ಮಾಡಿಸಬೇಕು ಎಂದು ಸಚಿವರೊಂದಿಗೆ ಆಚಾರ್ಯರೊಂದಿಗೆ ಚಕ್ರವರ್ತಿಗಳು ಪ್ರಸ್ತಾಪ ಮಾಡುತ್ತಿರುವಾಗಲೇ ಬರುಕ ಬರುಕತ್ತ ಮಿಹಿರ ಭೋಜನ ಸೇನೆ ದಾಳಿ ಮಾಡಿದ ಸುದ್ದಿ ಬಂತು ಸೌರಾಷ್ಟ್ರದಿಂದ ಸೌರಾಷ್ಟ್ರದ ಮೇಲಾದ ದಾಳಿ ರಾಷ್ಟ್ರಕೂಟ ರಾಜ್ಯದ ಮೇಲಾದ ದಾಳಿ ಮಾಡಲು ಮೊದಲ ಹೆಜ್ಜೆ ಆ ಸುದ್ದಿ ಕೇಳಿ ನಿದ್ರೆಯಲ್ಲಿ ಇದ್ದವನು ಸಿಡಿಲ ಸಪ್ಪಳ ಕೇಳಿ ಎಚ್ಚರವಾಗುವಂತೆ ಎಚ್ಚೆತ್ತರು ಚಕ್ರವರ್ತಿಗಳು ಕಣ್ಣನ್ನು ಕವಿದ ಮೋಹ ಕಾವಳದ ಮಬ್ಬಿನಿಂದ ರಾಷ್ಟ್ರಕೂಟ ರಾಜ್ಯ ಸೌರಾಷ್ಟ್ರ ರಾಷ್ಟ್ರಕೂಟದ ಮನೆತನಕ್ಕೆ ಬಹುರುಣಿಯಾಗಿತ್ತು ಋಣಿಯಾಗಿತ್ತು ನೃಪತುಂಗ ಚಕ್ರವರ್ತಿಗಳನ್ನು ಅವರ ಬಾಲ್ಯ ಕಾಲದ ಬಂಡಾಯಗಳ ಪಿಡುಗಿನಿಂದ ಕಾಪಾಡಿದ ಕರ್ಕ ಸುವರ್ಣವರ್ಹರ ಸಿಂಹಾಸನದ ಮೇಲಿಂದ ಮೇಲೆ ದಾಳಿ ಮಾಡಲೆಣಿಸುವ ಪ್ರತಿಹಾರ ವೈರಿಗಳ ದಾಳಿಯನ್ನು ಪ್ರತಿ ಬಾರಿ ಬಾರಿಯೂ ತಡೆದು ತಾನು ಜರ್ಜರಿತವಾದರೂ ತಾನು ಬೇಟೆಗಾರರ ಬಾಣಾಹತಿಯಿಂದ ಬಸವಳಿದರು ಹಕ್ಕಿಯನ್ನು ಕಾಯುವ ತಾಯಿ ಹುಲಿಯಂತೆ ಕೇಟವನ್ನು ಕಾಪಾಡಿತ್ತು ಈ ಸಹಾಯದ ಕುರುವಾಗಿ ಕುರುಹಾಗಿ ಧ್ರುವರಾಜ ಉತ್ತರ ದ್ವಾರದ ಲಾಳಮಂಡಿಗೆ ಎಂಬ ಮೆಚ್ಚಿನ ಬಿರುದು ಪಡೆದಿದ್ದ ಎಂತ ಹೊತ್ತಿನಲ್ಲೂ ಮಾನ್ಯಕೇಟದ ಸಿಂಹಾಸನಕ್ಕೆ ತಾನು ಸಲ್ಲಿಸುವ ನಿಷ್ಠೆಯನ್ನು ಕಾಯ್ದುಕೊಂಡು ಬರುಕಚ್ಚತ್ತ ದತ್ತ ಸೋದರರ ಮೇಲೆ ಮಿಹಿರಭೋಜ ದಾಳಿ ಮಾಡಿದನ್ನು ಕೇಳಿ ಚಕ್ರವರ್ತಿಗಳು ಕೆಣಕಿದ ಹುರು ಹುಲಿಯಂತೆ ಕೆರಳಿ ನಿಂತರು ಆ ಸುದ್ದಿ ಬಂದ ದಿನವೇ ನಾಡ ಮೂಲೆ ಮೂಲೆಗೂ ಸೇನೆಗಳನ್ನು ಕಳಿಸಲು ಅಪ್ಪಣೆ ಹೋಯಿತು ನಾಡಿನ ಹತ್ತು ಕಡೆಯಿಂದಲೂ ಸೇನೆ ಸಂಗ್ರಹವಾಯಿತು ಗಂಗರಾಜ್ಯದ ಗಡಿಯ ಬಳಿಯ ಕಾವಲು ಸೇನೆಯನ್ನು ಉಳಿದು ರಾಜಧಾನಿ ದಿನ ದಿನಕ್ಕೆ ಬಂದು ನೆರೆದ ಸೇನಾ ಪಡೆಗಳ ಗದ್ದಲದಿಂದ ಹರ್ಷ ಋತುವಿನ ಕಡಲಿನಂತೆ ರುದ್ರ ಮನೋಹರವಾಗಿ ರಂಜಿಸಿತು ಈ ಅಪಾರ ಸೇನೆಗೆ ತಕ್ಕ ಸೇನಾಧಿಪತಿಯನ್ನು ಆರಿಸುವ ಹೊಣೆಗಾರಿಕೆ ಚಕ್ರವರ್ತಿಗಳು ಬನವಾಸಿಯ ಮಹಾಮಂಡಲೇಶ್ವರರಾದ ಬಂಕರಸರು ಇದ್ದಿದ್ದರೆ ಯಾರನ್ನೂ ಆರಿಸಬೇಕೆಂಬ ಪ್ರಶ್ನೆ ಇರುತ್ತಿರಲಿಲ್ಲ ಆದರೆ ದಕ್ಷಿಣದ ಕಾವಲೆ ಹೊಣೆ ಕಾವಲ ಹೊಣೆ ಹೊತ್ತ ಅವರು ಅಲ್ಲಿಂದ ಕದಲುವಂತೆ ಇರಲಿಲ್ಲ ಆದುದರಿಂದ ಉಳಿದವರಲ್ಲಿ ಯಾರನ್ನು ಈ ಜವಾಬ್ದಾರಿಯ ಸ್ಥಾನಕ್ಕೆ ನೇಮಿಸಬೇಕೆಂಬ ಬಗ್ಗೆ ಆ ಮಾತ್ಯ ಮಂಡಳಿಯಲ್ಲಿ ಒಮ್ಮತವಿಲ್ಲದಿದ್ದರೂ ಎಲ್ಲರೂ ಸೇರಿ ಆ ಹೊಣೆಯನ್ನು ಚಕ್ರವರ್ತಿಗಳಿಗೆ ಬಿಟ್ಟರು ಚಕ್ರವರ್ತಿಗೂ ಅದು ಕ್ಲಿಷ್ಟವಾದ ಸಮಸ್ಯೆಯೇ ಆಯಿತು ಬಂದವರೆಲ್ಲ ಘಟಾನುಘಟಿಗಳೇ ಬಂಕರಸರ ಪ್ರತಿನಿಧಿಯಾಗಿ ಅವರ ಮಗ ಲೋಕಾದಿತ್ಯ ವ್ಯಂಗ್ಯರಸರು ಕಳಿಸಿದ ಪಡೆಯ ನಾಯಕರಾದ ಪಾಂಡುರಂಗ ಪುರಿಯ ಶೀಲಾಹಾರದ ಕಪರ್ದಿಯ ಪಡೆಯ ವಿಷ್ಣು ತಗರದ ಆದಿತ್ಯವರ್ಮರ ದಂಡನಾಯಕ ದುರ್ಗಾದಿತ್ಯ ಹನುಮಕೊಂಡದ ಚಾಲುಕ್ಯ ಭೀಮ ಚೇದಿಯವರ ಪಡೆಯ ದಂಡನಾಯಕನಾಗಿ ಬಂದ ಶಂಕರಗಣ ನೊಂಬಳಬಲದ ನಾಯಕ ಮಂಗಿ ಒಬ್ಬೊಬ್ಬರು ಹಲವಾರು ಯುದ್ಧಗಳಲ್ಲಿ ನುರಿತ ಸಮರ ಪಟ್ಟರು ಪಟ್ಟರು ಇವರಲ್ಲಿ ಯಾರನ್ನು ಆರಿಸಬೇಕು ಅಲ್ಲದೆ ಇವರಲ್ಲಿ ಒಬ್ಬರನ್ನು ಆರಿಸಿ ಸೇನಾಧಿಪತ್ಯ ಕಟ್ಟಿದರೂ ಉಳಿದವರಿಗೆ ಅಸಮಾಧಾನ ತಮ್ಮ ಸೀಮೆಗೆ ಆ ಮರ್ಯಾದೆ ಸಲ್ಲಲಿಲ್ಲವೆಂದು ಹಲವರು ದಂಡುಗಳ ನಾಯಕರಲ್ಲೇ ಪರಸ್ಪರ ಸೂಯ ವೈಷಮ್ಯ ಮೂಡಿದರೆ ಸಮರಾಂಗಣದಲ್ಲಿ ಈ ಒಳಜಗಳ ವಿಪತ್ಕಾರವಾಗಬಹುದು ಯಾರಿಗೂ ಅಸಮಾಧಾನವಾಗದೆ ಯಾರ ವಿಷಯದಲ್ಲೂ ಚಕ್ರವರ್ತಿಗಳು ಪಕ್ಷಪಾತ ತೋರಿಸಿದರು ಎನ್ನುವಂತಾಗದೆ ಎಲ್ಲರಿಗೂ ತೃಪ್ತಿಕರವಾಗುವಂತೆ ಇತ್ಯರ್ಥವಾಗಬೇಕು ಆದರೆ ಹೇಗೆ ಮಾಡುವುದು ಅವರೇ ಇವರೇ ಎಂದು ಡೋಲಾಯಮಾನವಾಗಿತ್ತು ಚಕ್ರವರ್ತಿಗಳ ಚಿತ್ತ ಪಡೆಪಡೆಯಲ್ಲೂ ಇದು ಪಂದ್ಯದ ಮಾತಾಗಿತ್ತು ಆ ಪಟ್ಟ ನಮಗೆ ಸರಿ ನಾವು ಬಿಟ್ಟರೆ ಬೇರೆ ಯಾರು ಎಂಬ ಪೌರುಷದ ಸ್ವಪ್ರಶಂಸೆಯ ಮಾತು ಅಲ್ಲಲ್ಲಿ ಕೇಳಿ ಬರುತ್ತಿತ್ತು ಒಂದೆರಡು ಬಾರಿ ಸಣ್ಣ ಪುಟ್ಟ ಘರ್ಷಣೆಗಳ ಸುದ್ದಿಯು ಬಂದು ಈ ಸಮಸ್ಯೆಯನ್ನು ಬೇಗ ಇತ್ಯರ್ಥ ಮಾಡದೆ ಹೋದರೆ ಪರಿಸ್ಥಿತಿ ಪ್ರಕೋಪಕ್ಕೆ ಹೋಗಬಹುದು ಎನಿಸಿತು ಚಕ್ರವರ್ತಿಗಳು ಈ ಸಂದಿಗ್ಧದಲ್ಲಿ ತೊಳಲಾಡುತ್ತಿರುವಾಗ ಚಕ್ರವರ್ತಿಗಳ ಪ್ರಾರ್ಥನೆಯನ್ನು ಮನ್ನಿಸಿ ಗುಣಭದ್ರಾಚಾರ್ಯರು ಚಕ್ರವರ್ತಿಗಳಿಗೆ ದಾರಿ ತೋರಿಸಿದರು ಮಹಾರಾಜ ಹೊರತೋಕ್ತ ರಾಜನೀತಿಯ ಪ್ರಕಾರ ಸೇನಾಧಿಪತಿಯನ್ನು ಆರಿಸಲು ಮಾರ್ಗವೊಂದಿರುವುದು ಅದನ್ನು ಅನುಸರಿಸಿ ಅದರಿಂದ ಸಂದಿಗ್ಧ ನಿವಾರಣೆಯಾಗುವುದಲ್ಲದೆ ಯಾರ ಮನಸ್ಸಿಗೂ ಬೇಸರವಾಗದಂತೆ ಸೂಕ್ತ ಸೇನಾಧಿಪತಿಯನ್ನು ಆರಿಸಿದ ಹಾಗೂ ಆಗುವುದು ಯಾವ ವಿಧಾನ ಆಚಾರ್ಯ ಓಲಕ ಸಾಲೆಯ ಮುಂದಿನ ಅಂಗಳದ ನಡುವೆ ಅಷ್ಟು ಅಗಲಕ್ಕೆ ಸಸಿಗಳನ್ನು ನಡೆಸಿ ನೀರು ಹಾಕಿಸಿ ಅದರ ಇಬ್ಬದಿಯಲ್ಲೂ ಕಿರಿದಾದ ಮಾರ್ಗವನ್ನು ಬಿಟ್ಟು ಆ ಮಾರ್ಗದ ಮೂಲಕವೇ ಸೇನಾಧಿಪತಿ ಸೇನಾಧಿಪತ್ಯ ಪಡೆಯಲಿಚ್ಛಿಸುವವರು ನಡೆಯಬೇಕೆಂದು ಅಪ್ಪಣೆ ಮಾಡಿ ಯಾರು ಕಿರಿದಾದ ಆ ಮಾರ್ಗದಲ್ಲಿ ಸಸಿಗಳನ್ನು ತುಳಿಯದೆ ಬರುವವರು ಬರುವರು ಅವರನ್ನು ಆರಿಸಿ ಈ ಪರೀಕ್ಷೆಯಿಂದ ಬದಲಾಘವದ ಪರೀಕ್ಷೆಯಾಗಬಹುದೇ ಹೊರತು ಅವರ ಸಂಗ್ರಾಮ ನಿರ್ವಹಣಾ ಸಾಮರ್ಥ್ಯ ಗೊತ್ತಾಗುವುದೇ ಆಚಾರ್ಯ ಹಾಗಲ್ಲ ಮಹಾರಾಜ ಈ ಸಸಿ ನಾಟಿದ ಭೂಮಿ ಪ್ರಜಾಕೋಟಿಗೆ ಸಂಕೇತ ಸೇನೆ ನಡೆಯುವಾಗ ಮಾರ್ಗದ ಇಬ್ಬದಿಯ ಜನಕ್ಕೆ ತೊಂದರೆಯಾಗಬಹುದು ಅದು ಅನಗತ್ಯ ಸೇನೆ ಹೊರಡುವುದು ಶತ್ರು ಸಂಹಾರಕ್ಕೆ ವಿನ ಪ್ರಜಾಪೀಡನೆ ಅಲ್ಲ ಈ ಅರಿವಿದ್ದವನು ಪ್ರಜಾಪೀಡಕನಾಗುವುದಿಲ್ಲ ಸೇನೆಗೂ ಪ್ರಿಯನಾಗಿ ಶತ್ರು ಸಂಹಾರ ಕಾರ್ಯದಲ್ಲಿ ದಕ್ಷನಾಗುತ್ತಾನೆ ಆದ್ದರಿಂದ ಹೀಗೆ ಮಾಡಿ ಇದರ ಪರಿಣಾಮ ನಿಮಗೆ ಸೂಕ್ತವೆಂದು ಕಂಡು ಬರದೆ ಹೋದರೆ ಆಗ ಬೇರೆ ದಾರಿ ಎಂದರು ಚಕ್ರವರ್ತಿಗಳು ಆಚಾರ್ಯರ ಮಾತು ಒಪ್ಪಿಗೆಯಾಯಿತು ಅಂತೆಯೇ ಓಲಗಸಾಲೆಯ ಇದಿರು ಸಸಿ ಹಾಕಿಸಿ ಸೇನಾಧಿಪತ್ಯಕ್ಕೆ ಯೋಗ್ಯರಾದವರೆಲ್ಲರಿಗೂ ಅಂದು ಓಲಗಸಾಲೆಯಲ್ಲಿ ನೆರೆದ ಆಪ್ತ ಸಭೆಗೆ ಬರಬೇಕೆಂದು ಕರೆ ಕಳುಹಿಸಿದರು ಸಚಿವ ಮಂಡಳಿಯಿಂದ ಒಡಗೂಡಿದ ಚಕ್ರವರ್ತಿಗಳು ರಾಜಕುಮಾರ ಕೃಷ್ಣನೊಂದಿಗೆ ಸಭೆಗೆ ಬಂದರು ಒಬ್ಬೊಬ್ಬರು ಅವರವರಿಗೆ ಉಚಿತವಾದ ಆಸನದಲ್ಲಿ ಕುಳಿತಿದ್ದರು ಸೇವ್ ಸಿಂಹಾಸನದ ಇಬ್ಬದಿಯಲ್ಲಿದ್ದ ಮಯೂರಾಸನ ಒಂದರಲ್ಲಿ ಪ್ರಧಾನ ಸಚಿವರಿದ್ದರು ಇನ್ನೊಂದು ತೆರವಾಗಿತ್ತು ರಾಜಕುಮಾರ ಕೃಷ್ಣ ತಂದೆಯ ಬಳಿಗೆ ಬಂದು ಆ ಆಸನದಲ್ಲಿ ಕುಳಿತುಕೊಳ್ಳಲು ಹೋದಾಗ ಆಸ್ಥಾನ ಕರ್ಣಿಕರು ಅದು ಪೀಠ ರಾಜಕುಮಾರರಿಗೆ ಯುವರಾಜ್ಯವ ಅಭಿಷೇಕವಾದ ಮೇಲೆ ಅದರಲ್ಲಿ ಮಂಡಿಸಬಹುದು ಎಂದು ವಿನಯದಿಂದ ಹೇಳಿ ರಾಜಕುಮಾರರಿಗೆ ಸಿದ್ಧಪಡಿಸಿದ ಭದ್ರಾಸನವನ್ನು ತೋರಿಸಿದರು ನೆರೆದ ಸಭೆಯಲ್ಲಿ ತನಗಾದ ಈ ಅಪಮಾನವನ್ನು ಕಂಡು ರಾಜಕುಮಾರನ ಮುಖ ಕ್ರೋಧದಿಂದ ಕೆಂಪೇರಿತು ಇತರರಿಗೆ ಅವರವರ ಸ್ಥಾನವನ್ನು ತೋರಿಸುವ ಆ ಸ್ಥಾನ ಕರ್ಣಿಕರಿಗೆ ತಮ್ಮ ಸ್ಥಾನದ ಅರಿವಿರಬೇಕು ಎಚ್ಚರದಿಂದ ಮಾತನಾಡಿ ಇಲ್ಲವಾದರೆ ಎಂದು ಸೊಂಟದಲ್ಲಿದ್ದ ಕಟಾರಿಯ ಮೇಲೆ ಕೈಯಿಟ್ಟು ಕಾಲಪ್ಪಳಿಸಿ ಹೇಳಿದ ರಾಜಕುಮಾರ ತಮ್ಮ ಕರ್ತವ್ಯವನ್ನು ಪಾಲಿಸಿದ ಆ ಸ್ಥಾನ ಕರ್ಣಿಕರು ರಾಜಕುಮಾರನ ಸೆಟ್ಟಿನ ಮಾತನ್ನು ಕೇಳಿ ಬೆದರಿ ಹೋದರು ಸಚಿವರಿಗೂ ಏನು ಹೇಳಬೇಕೆಂದು ತೋಚಲಿಲ್ಲ ಆ ಹೊತ್ತಿನಲ್ಲಿ ಆ ಅನಿರೀಕ್ಷಿತ ಘಟನೆಯಿಂದ ಮೂಕರಾದ ಅವರು ಎಲ್ಲರೂ ಚಕ್ರವರ್ತಿಗಳ ಮಗುವನ್ನು ಈಕ್ಷಿಸಿದರು ಚಕ್ರವರ್ತಿಗಳು ಕ್ರೋಧದಿಂದ ಹೆಡತುಳಿದ ಸರ್ಪದಂತೆ ಸಿಡಿದು ನಿಂತ ಮಗನನ್ನು ಭಯದಿಂದ ಬೈಯೊಡಗಿ ನಿಂತ ಆಸ್ಥಾನ ಕರ್ಣಿಕರನ್ನು ನೋಡಿದರು ಒಂದು ಗಳಿಗೆ ಅವರ ಮನಸ್ಸು ಹೊಯ್ದಾಡಿತು ಮರುಗಳಿಗೆ ನಿಶ್ಚಲವಾಗಿ ಹೇಳಿದರು ರಾಜಕುಮಾರ ಆಸ್ಥಾನ ಕರ್ಣಿಕರ ಮಾತನ್ನು ಉಲ್ಲಂಘಿಸಲಾಗದು ಸಭೆ ಸಭಾ ಗೌರವವನ್ನು ರಕ್ಷಿಸುವಂತೆ ಕಾಪಾಡುವ ಕಾರ್ಯ ಅವರದು ನಿಮಗಾಗಿ ಮೀಸಲಾಗಿರುವ ಸ್ಥಾನದಲ್ಲಿ ಕುಳಿತುಕೊಳ್ಳಿ ಚಕ್ರವರ್ತಿಗಳು ಈ ಅನಿರೀಕ್ಷಿತ ಪ್ರಕರಣದಲ್ಲಿ ಏನು ಹೇಳುವರು ಎಂದು ಕಾತರರಾಗಿದ್ದ ಸಚಿವ ಮಂಡಳಿ ಅವರಾಡಿದ ಮಾತು ಕೇಳಿ ಚಕಿತವಾಯಿತು ತಂದೆಯಾಡಿದ ಮಾತು ರಾಜಕುಮಾರನಿಗೆ ಕಶಾ ಪ್ರಹಾರದಂತಿತ್ತು ರಾಜಕುಮಾರನ ಇದಿರು ಆಸ್ಥಾನ ಕರ್ಣಿಕರ ಮಾತಿಗೆ ಮನ್ನಣೆಯೇ ಆ ನೋವು ಸಿಟ್ಟುಗಳಲ್ಲಿಯೇ ತುಯಿದಾಡುತ್ತಾ ರಾಜಕುಮಾರ ಅಪಾಜಿ ಎಂದ ಚಕ್ರವರ್ತಿಗಳಾಡಿದ ಮಾತಿಗೆ ಎದುರಾಡುವುದು ಸಭಾ ಸಂಪ್ರದಾಯವಲ್ಲ ರಾಜಕುಮಾರರಿಗೆ ಸಭಾ ಸಂಪ್ರದಾಯವನ್ನು ಪಾಲಿಸಲು ಇಚ್ಛೆ ಇಲ್ಲದಿದ್ದರೆ ಇಲ್ಲಿಂದ ತೆರಳಬಹುದು ಆಡಲಾಗದ ಮಾತನ್ನು ಆಡಲೇಬೇಕಾಗಿ ಬಂದು ಬಂದು ಹೇಳಿದರು ಚಕ್ರವರ್ತಿಗಳು ಅವರ ಮಾತು ಕೇಳಿ ರಾಜಕುಮಾರನ ಮುಖಕ್ಕೆ ಗಟ್ಟಿಸಿದಂತಾಯಿತು ಅಪಮಾನ ದುಃಖವಾಗಿ ಉಮ್ಮಳಿಸಿ ಗಂಟಲ ನರವನ್ನು ಒತ್ತಿ ಬಂದು ಹಾಗೆ ಕೇಳಿದ ಇದು ನಮಗೆ ಅಪ್ಪಣೆಯೇ ಅಪ್ಪಾಜಿ ಅಪ್ಪಾಜಿಯವರದಲ್ಲ ಚಕ್ರವರ್ತಿಗಳದ್ದು ರಾಜಕುಮಾರರು ಆಸ್ಥಾನಕರಣಿಕರ ವ್ಯವಸ್ಥೆಗೆ ಮನ್ನಣೆ ಕೊಡುವುದಾದರೆ ಓಲಕದಲ್ಲಿ ಇರಬಹುದು ಇಲ್ಲವಾದರೆ ತೆರಳಬಹುದು ಹೃದಯದಲ್ಲಿ ಆಗುತ್ತಿದ್ದ ಹೋರಾಟವನ್ನು ಧ್ವನಿಯಲ್ಲಿ ಕೊಂಚವೂ ತೋರಗೊಳ್ಳದೆ ಖಚಿತವಾದ ಧ್ವನಿಯಲ್ಲಿ ಹೇಳಿದರು ಚಕ್ರವರ್ತಿಗಳು ರಾಜಕುಮಾರರಿಗಿಂತ ಆ ಸ್ಥಾನಕರಣಿಕರ ವ್ಯವಸ್ ವ್ಯವಸ್ಥೆ ಹೆಚ್ಚಿನದೆ ಅಪ್ಪಾಜಿ ರಾಜಕುಮಾರರ ಸಮಸ್ಯೆಯನ್ನು ಬಗೆಹರಿಸಲು ನಾವು ಓಲಗವನ್ನು ಕರೆದಿಲ್ಲ ಕಡೆಯ ಬಾರಿಗೆ ಹೇಳುತ್ತಿದ್ದೇವೆ ಹೆಚ್ಚು ಮಾತನಾಡುವುದು ದಂಡಾರ್ಹವಾದ ಅಪರಾಧವಾಗುತ್ತದೆ ರಾಜಕುಮಾರರು ಅದಕ್ಕೆ ಅವಕಾಶ ಕೊಡದಿರುವುದು ಮೇಲು ನಮಗೂ ರಾಜಕುಮಾರನಿಗೂ ಯಾವ ಸಂಬಂಧವೂ ಇಲ್ಲವೆಂಬಂತೆ ಹೇಳಿದರು ಚಕ್ರವರ್ತಿಗಳು ಅವರ ಮಾತು ಉಕ್ಕಿನಳೆಯಂತಿತ್ತು ಮುಖ ವಿವರಣವಾಗಿತ್ತು ದಟ್ಟವಾದ ಹುಬ್ಬುಗಳಡಿಯಲ್ಲಿ ಸದಾ ಪ್ರಶಾಂತವಾಗಿರುತ್ತಿದ್ದ ಕಣ್ಣುಗಳು ಇಂದು ತೀಕ್ಷ್ಣವಾಗಿ ರಾಜಕುಮಾರನ ಕ್ರೋಧೋ ದೀಪಿತ ಮೊಘವನ್ನು ನೋಡುತ್ತಿದ್ದವು ರಾಜಕುಮಾರ ಕೃಷ್ಣ ಚಕ್ರವರ್ತಿಗಳ ಮಾತನ್ನು ಕೇಳಿದಲೇ ಬಾಗಿಸಿ ಸಿಂಹಾಸನಕ್ಕೆ ವಂದಿಸಿದವನಿ ಅಲ್ಲಿ ನಿಲ್ಲದೆ ಓಲಗದಿಂದ ಹೊರಟು ಹೋದ ಬಿರುಗಾಳಿಯಂತೆ ಸಭೆ ಸಭೆ ಕರ ಉಸಿರು ಸದ್ದು ಕೇಳಿಸುವಷ್ಟು ಸ್ತಬ್ಧವಾಗಿತ್ತು ಯಾರು ಊಹಿಸದ ಈ ಅನಿರೀಕ್ಷಿತ ಕಹಿ ಪ್ರಸಂಗ ಎಲ್ಲರ ಹೃದಯದಲ್ಲೂ ಮಂಕು ಬೆರೆತ ಭೀತಿಯನ್ನು ಕವಿಸಿತ್ತು ಮಾತನಾಡುವುದಿರಲಿ ಯಾರಿಗೂ ಗಟ್ಟಿಯಾಗಿ ಉಸಿರಾಡುವಷ್ಟು ಧೈರ್ಯವು ಉಳಿಯಲಿಲ್ಲ ಉಳಿದಿರಲಿಲ್ಲ ಈ ಪ್ರಸಂಗಕ್ಕೆ ಕಾರಣನಾದ ಆಸ್ಥಾನ ಕರ್ಣಿಕರೇ ಸಿಂಹಾಸನದ ಮುಂದೆ ಮೊಳಕಾಲು ಮೋರಿ ಚಕ್ರವರ್ತಿಗಳತ್ತ ಮೊಗವೆತ್ತಿ ನೋಡಲು ಸಾಧ್ಯವಾಗದು ಮಹಾಪ್ರಭು ಸೇವಕನ ಅಪರಾಧವನ್ನು ಮನ್ನಿಸಬೇಕು ಎಂದರು ಬಾಳಿದ ಧ್ವನಿಯಲ್ಲಿ ಅವರವರಿಗೆ ವಿಧಿಸಿದ ಕರ್ತವ್ಯವನ್ನು ಅವರವರು ಮಾಡುವುದು ಅಪರಾಧವಲ್ಲ ನಿಮ್ಮ ಕರ್ತವ್ಯನು ನೀವು ಪಾಲಿಸಿದ್ದಕ್ಕಾಗಿ ಅಭಿನಂದನೆಗಳು ಸಭೆಯ ಮುಂದಿನ ಕಾರ್ಯ ಸಾಗಲಿ ಎಂದರು ಚಕ್ರವರ್ತಿಗಳು ನೀರಸ ಕಠೋರವಾದ ಧ್ವನಿಯಲ್ಲಿ ಒಬ್ಬೊಬ್ಬರಾಗಿ ಬಾಗಿಲ ಬಳಿಯ ಭಟನು ರಾಗವಾಗಿ ಬಿರಿದು ಬಾವಲಿಗಳನ್ನ ವಿವರಿಸಿ ಕರೆಸಿ ಹೆಸ ಹೆಸರು ಹಿಡಿದು ಕೂಗಿದಾಗ ಒಬ್ಬೊಬ್ಬರಾಗಿ ಕರೆ ಬಂದ ದಳಪತಿಗಳು ಓಲಗಶಾಲೆಯ ಅಂಗಳವನ್ನು ಪ್ರವೇಶಿಸಿದರು ಚಕ್ರವರ್ತಿಗಳ ಕಣ್ಣು ಅವರ ಕಾಲನೆ ನೋಡುತ್ತಿತ್ತು ಅವರೆಲ್ಲರಿಗೂ ಓಲಗ ಶಾಲೆಯ ಅಂಗಳದಲ್ಲಿ ಬೆಳೆದ ಸಸ್ಯದ ಮಡಿಗಳನ್ನು ಕಂಡು ಆಶ್ಚರ್ಯವಾಯಿತು ಆದರೆ ಆ ಯಾರೂ ಅದಕ್ಕೆ ವಿಶೇಷ ಮಹತ್ವ ಕೊಡಲಿಲ್ಲ ಕೆಲವರು ಅದರ ಅಂಚಿನಲ್ಲಿ ದಂಡೆಯ ಸಸಿಗಳನ್ನು ತುಳಿದು ಬಂದರೆ ಕೆಲವರು ಮಡಿಯಲ್ಲೇ ನಡೆದು ಬಂದರು ಮಡಿಯ ಬದುವಿನಲ್ಲಿ ಮೇಲೆ ಬಿಟ್ಟ ಕಿರುದಾರಿಯಲ್ಲಿ ಎಚ್ಚರವಾಗಿ ನಡೆದು ಬಂದವನು ಬಂಕರಸರ ಮಗ ಲೋಕಾದಿತ್ಯ ಲೋಕಾದಿತ್ಯ ರಾಜಕುಮಾರರ ಸಹಪಾಠಿ ಅವರಿಗಿಂತ ವಯಸ್ಸಿನಲ್ಲಿ ಎರಡು ವರ್ಷ ಹಿರಿಯ ಆತನ ಮನೋಧರ್ಮವನ್ನು ಕಂಡು ಚಕ್ರವರ್ತಿಗಳಿಗೆ ಮೆಚ್ಚುಗೆಯಾಯಿತು ಆಯಿತು ಬಂಕರಸರ ಮಕ್ಕಳು ಅಂಗಳದಲ್ಲಿ ನಡೆದಾಗ ಹೆದರಿ ಹೆದರಿ ನಡೆದುದೇಕೆ ಎಂದು ಎಂದರು ಚಕ್ರವರ್ತಿಗಳು ಅಂದಿನ ತೀರ್ಮಾನಕ್ಕೂ ಅದಕ್ಕೂ ಏನು ಸಂಬಂಧವೇ ಇಲ್ಲವೇನೋ ಎಂಬಂತೆ ಪ್ರಭುಗಳು ಕ್ಷಮಿಸಬೇಕು ಸಸ್ಯದ ಮಡಿಗಳ ನಡುವಿನಲ್ಲಿ ಕಿರುದಾರಿಯಲ್ಲಿ ವೇಗವಾಗಿ ನಡೆಯುವುದಾಗಲಿಲ್ಲ ಎಚ್ಚರವಾಗಿದ್ದರೆ ಸಸಿಗಳ ಸಸಿಗಳು ಕಾಲತುಳಿತಕ್ಕೆ ಸಿಕ್ಕು ಹಾಳಾಗುತ್ತಿದ್ದವು ಸಸಿಗಳ ಮೇಲೆ ಅಷ್ಟು ಪ್ರೀತಿಯೇ ಪ್ರೀತಿಯಲ್ಲ ಪ್ರಭು ಗೌರವ ಏಕೆ ಅವು ಬರಿಯ ಸಸಿಯಲ್ಲ ಪ್ರಭು ಅನ್ನ ನೀಡುವ ಸಸ್ಯ ಮಾತೆ ಜಗತ್ತನ್ನು ಪೋಷಿಸುವ ಆಹಾರವನ್ನು ಗರ್ಭದಲ್ಲಿ ಧರಿಸಿದ ಲೋಕಜನನಿ ಆದ್ದರಿಂದ ಸೈನಿಕರಿಗೂ ಕೃಷಿ ವಲರಂತೆ ಅದರ ಮೇಲೆ ಅಷ್ಟು ಭಕ್ತಿಯೇ ಕೃಷಿ ವಲಯನೇ ಜಗತ್ತಿಗೆ ಪರಮಪೂಜ್ಯರೆಂದು ಆಚಾರ್ಯರು ಅಪ್ಪಣೆ ಕೊಡಿಸಿದರು ಪ್ರಭು ಅವನ ಮುಂದೆ ಸೈನಿಕ ಕ್ಷುಲ್ಲಕ ವಸ್ತು ಹೇಗೆ ಅಲ್ಲದೆ ಸ್ವಯಂ ಸೈನಿಕ ಸೈನಿಕರಾಗಿರುವವರೇ ಹಾಗೆ ಹೇಳಬಹುದೇ ಮಹಾಪ್ರಭುಗಳ ಎದುರು ಅತಿ ಮಾತನಾಡುವ ಅವಿಧೇಯತೆಯನ್ನು ಮನ್ನಿಸಬೇಕು ಅಪ್ಪಣೆಯಾದರೆ ಹೇಳುತ್ತೇನೆ ಹೇಳು ಜಗತ್ತಿಗೆ ಅನ್ನವೇ ಆಧಾರ ಅನ್ನದಿಂದ ಜನಿಸಿದುದು ಈ ಚರಾಚರ ಜಗತ್ತು ಈ ಅನ್ನ ಪರ್ಜನ್ಯದಿಂದ ಉತ್ಪತ್ತಿಯಾದುದಾದರೂ ಭೂಮಿ ಅದಕ್ಕೆ ಕ್ಷೇತ್ರವಾದಂತೆ ಕೃಷಿ ವಲರ ಕರ್ಮ ಅದರ ಉತ್ಪತ್ತಿಗೆ ಸಾಧನ ಆ ಕರ್ಮ ಯಜ್ಞವಾಗದೆ ಅನ್ನ ಉತ್ಪತ್ತಿ ಆಗುವುದಿಲ್ಲ ಸಕಲ ಜಗತ್ತಿಗೆ ಉತ್ಪತ್ತಿಗೆ ಕಾರಣನಾದ ಅನ್ನ ಸೃಷ್ಟಿಗೆ ತಾನು ಕಾರಣನಾದುದರಿಂದ ಕೃಷಿ ವಲನಿಗೆ ಸೃಷ್ಟಿಕರ್ತನಾದ ಬ್ರಹ್ಮನ ಸ್ಥಾನ ಪಿತೃಸ್ಥಾನ ಸೈನಿಕ ಸ್ವತಃ ಅನ್ನ ಸೃಷ್ಟಿ ಮಾಡದೆ ಬೇರೆಯವರ ಕರ್ಮಫಲದಿಂದ ಫಲವಾದ ಅನ್ನದಿಂದ ದೇಹ ಪೋಷಣೆ ಮಾಡಿಕೊಳ್ಳುವುದರಿಂದ ಅನ್ನ ಋಣಿಯಾದ ಆತನದು ದಾಸಸ್ಥಾನ ಆದರೆ ಕೃಷಿ ಕರ್ಮಕ್ಕೆ ರಕ್ಷಣೆ ನೀಡುವುದರಿಂದ ಪುತ್ರಸ್ಥಾನ ಪ್ರಾಪ್ತಿಯಾಗುತ್ತದೆ ತನ್ನ ರಕ್ಷಣಾ ಧರ್ಮವನ್ನು ಮರೆತ ಸೈನಿಕ ಅನ್ನದ್ರೋಹಿಯು ದ್ರೋಹಿಯೂ ಪಿತೃದ್ರೋಹಿಯೂ ಆಗಿ ಕರ್ಮ ಲೋಪದ ಕಫಲವಾದ ನರಕಕ್ಕೆ ಭಾಜನನಾಗುತ್ತಾನೆ ಆದ್ದರಿಂದ ಕೃಷಿ ವಲ ಕೃಷಿ ವಲ ಸೈನಿಕರಿಗಿಂತ ಪರಮೋತ್ತಮ ಪ್ರಭು ಆತನ ರಕ್ಷಣೆ ಅನ್ನ ಮಾತೆಯ ರಕ್ಷಣೆ ಸೈನಿಕರ ಮೊದಲ ಕರ್ತವ್ಯ ಕ್ಷತ್ರಿಯ ಧರ್ಮದ ಮೂಲ ಮಂತ್ರ ವಿನೀತ ಭಾವದಿಂದ ಲೋಕಾದಿತ್ಯ ನಾಡಿದ ಮಾತುಗಳನ್ನು ಕೇಳಿ ಸಭೆಗೆ ಸಭೆಯೇ ತಲೆದೂಗಿತು ಚಕ್ರವರ್ತಿಗಳ ಚಕ್ರವರ್ತಿಗಳಿಗಂತೂ ಹುದುಗಲಾದ ಹುದುಗಲಾಗದ ಹುದುಗಲಾಗದೆ ಕಣ್ಣುಗಳಲ್ಲಿ ತುಳುಕುವಷ್ಟು ಸಂತೋಷ ಆ ಸಂತೋಷದಲ್ಲೇ ಹೇಳಿದರು ಮಂಕರಸರ ಮಕ್ಕಳಿಗೆ ತಕ್ಕ ಮಾತನ್ನೇ ಆಡಿದಿರಿ ನಿಮ್ಮನ್ನು ಹೆಡೆದವರ ಶ್ರಮ ಫಲವ ಸಫಲವಾಯಿತು ಎಂದು ಹೇಳಿ ಓಲಗ ಸಾಲೆ ಶಾಲೆಯ ಅಂಗಳದಲ್ಲಿ ಮಡಿ ಮಾಡಿಸಿದರ ಉದ್ದೇಶವನ್ನು ಸಭೆಗೆ ವಿವರಿಸಿದರು ಈ ಪರೀಕ್ಷೆಯಲ್ಲಿ ಲೋಕಾದಿತ್ಯರು ಜಯಶೀಲರಾಗಿದ್ದಾರೆ ಆದುದರಿಂದ ಅವರಿಗೆ ಸೇನಾಧಿಪತ್ಯವನ್ನು ಕೊಡಬಹುದು ಎಂದು ನಮ್ಮ ಅಭಿಪ್ರಾಯ ನಮ್ಮ ಈ ಅಭಿಪ್ರಾಯ ಸಚಿವ ಮಂಡಳಿಗೂ ಉಳಿದ ದಳಪತಿಗಳಿಗೂ ಒಪ್ಪಿಗೆಯಾಗಬಹುದು ಎಂದು ನಾವು ನಂಬಿದ್ದೇವೆ ವಿರುದ್ಧ ಅಭಿಪ್ರಾಯ ಉಳ್ಳವರಾಗಿದ್ದರೆ ನಿಸ್ಸಂಶಯವಾಗಿ ನಿರ್ಭಯವಾಗಿ ಸೂಚಿಸಬಹುದು ಮುಖ ಮರ್ಯಾದೆಗಾಗಿ ಚಕ್ರವರ್ತಿಗಳ ಮಾತು ಎಂಬ ಕಾರಣಕ್ಕಾಗಿ ಯಾರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸದೆ ಇರಬಾರದು ಇದು ಚಕ್ರವರ್ತಿಗಳ ಆಪ್ತ ವಿಷಯವಲ್ಲ ರಾಷ್ಟ್ರಕ್ಕೆ ಸಂಬಂಧಿಸಿದ ಸಮಸ್ಯೆ ಆದುದರಿಂದ ಇಂಥ ವಿಷಯದಲ್ಲಿ ತೋರಿಕೆಯ ಏಕ ಅಭಿಪ್ರಾಯ ದಾಕ್ಷಿಣ್ಯದ ಅಂಗೀಕಾರ ಪರಿಣಾಮದಲ್ಲಿ ರಾಷ್ಟ್ರ ಗೌರವ ನಾಶಕ್ಕೆ ಏಕೆ ರಾಷ್ಟ್ರಕ್ಕೆ ಹಾನಿಕರವಾಗಿ ಪರಿಣಮಿಸಬಹುದು ಆದುದರಿಂದ ಸೇನಾಧಿಪತಿಯನ್ನು ಆರಿಸುವ ಗುರುತರ ಹೊಣೆಗಾರಿಕೆಯನ್ನು ನಮಗೆ ಒಪ್ಪಿಸಿದ್ದರೂ ಸಚಿವ ಮಂಡಳಿ ಉಳಿದ ಮಾನ್ಯ ದಳಪತಿಗಳು ತಮ್ಮ ಸ್ಪಷ್ಟ ಅಭಿಪ್ರಾಯವನ್ನು ಸೂಚಿಸಬೇಕು ನಮ್ಮ ಆಯ್ಕೆ ತಮಗೂ ಸಮ್ಮತವಾದರೆ ಸಂತೋಷ ಆಗದಿದ್ದರೆ ದುಃಖವಿಲ್ಲ ಎಂದು ಹೇಳಿದರು ಚಕ್ರವರ್ತಿಗಳು ಚಕ್ರವರ್ತಿಗಳ ಆಡಿದ ಮಾತನ್ನು ಕೇಳಿ ಅನಿರೀಕ್ಷಿತವಾಗಿ ಗೌರವ ಒದಗಿದುದನ್ನು ಲೋಕಾದಿತ್ಯನಂತೆ ಸಭೆಗೆ ಸಭೆ ಚಕಿತವಾಯಿತು ಲೋಕಾದಿತ್ಯ ಬಂಕರಸರ ಮಗನೆಂಬ ಕಾರಣಕ್ಕಾಗಿ ಎಲ್ಲರಿಗೂ ಆತನ ಮೇಲೆ ಗೌರವವಿತ್ತು ಬಂಕರಸರ ಕೈ ಕೆಳಗೆ ನುರಿತ ಆತ ಉತ್ತಮ ಆಗಬಲ್ಲನೆಂಬ ಭರವಸೆಯೂ ಇತ್ತು ಆ ದಿನ ಸಭೆಯಲ್ಲಿ ಆತನಾಡಿದ ಮಾತು ಎಲ್ಲರ ಮನವನ್ನು ಒಪ್ಪಿಸಿತು ಆದರೂ ಮಿಹಿರ ಭೋಜನಂತವನ ಮೇಲೆ ದಾಳಿ ಮಾಡ ಹೊರಟವನ ಸೇನೆ ದಾಳಿ ಮಾಡ ಹೊರಟ ಸೇನೆ ಅಧಿಪತ್ಯ ವಹಿಸಬಲ್ಲನೆ ಆ ಮಹತ್ವದ ಹೊಣೆ ಹೊರವು ವಯಸ್ಸೇ ಅವನಿಗೆ ಆದರೆ ಅದೊಂದು ಸಣ್ಣ ಕಾರಣಕ್ಕಾಗಿ ಚಕ್ರವರ್ತಿಗಳ ಆಯ್ಕೆಯನ್ನು ಸಾಧು ಅಲ್ಲ ಎನ್ನಬಹುದೇ ಆ ಮನಸ್ಸು ಯಾರಿಗೂ ಬರಲಿಲ್ಲ ಎಲ್ಲರೂ ಚಕ್ರವರ್ತಿಗಳ ಆಯ್ಕೆ ನ್ಯಾಯವೆಂದೇ ಒಪ್ಪಿದರು ಲೋಕಾದಿತ್ಯನೆ ತನಗೆ ಸಂದ ಗೌರವದಿಂದ ಪುಲಕಿತನಾಗಿ ಹೆಮ್ಮೆಯಿಂದ ಹಿಗ್ಗಿದರು ಆ ಭಾವವನ್ನು ಬದಿಗೆ ಸರಿಸಿ ಎದ್ದು ನಿಂತು ಸಿಂಹಾಸನಕ್ಕೆ ವಂದಿಸಿ ಮಹಾಪ್ರಭುಗಳು ನನ್ನಲ್ಲಿ ನಮ್ಮ ಹಿರಿಯರಲ್ಲಿ ತಮಗಿರುವ ಅಪಾರ ವಿಶ್ವಾಸವನ್ನು ಈ ಸೇನಾಧಿಪತ್ಯಕ್ಕೆ ನನ್ನನ್ನು ಆಯುವ ಅನುಗ್ರಹ ಮಾಡಿ ಸೂಚಿಸಿದ್ದಾರೆ ಸಭೆಯೂ ಅದಕ್ಕೆ ಸಮ್ಮತಿಯಿತ್ತು ನನ್ನನ್ನು ಆಶೀರ್ವದಿಸಿದೆ ಆದರೆ ನಾನು ಕೃತ್ ಅದಕ್ಕೆ ನಾನು ಕೃತಜ್ಞ ಆದರು ಆದರೂ ಮಹಾಪ್ರಭುಗಳಲ್ಲಿ ನನ್ನದೊಂದು ಭಿನ್ನಹ ಏನು ಹೇಳಿ ಅವಿನಯವನ್ನು ಮನ್ನಿಸಬೇಕು ಇಲ್ಲಿ ನೆರೆದ ಹಿರಿಯರಲ್ಲಿ ನಾನು ವಯಸ್ಸಿನಲ್ಲಿ ಯೋಗ್ಯತೆಯಲ್ಲಿ ತುಂಬಾ ಚಿಕ್ಕವನು ಆದುದರಿಂದ ಚಕ್ರವರ್ತಿಗಳು ಹಿರಿಯರು ಯಾರನ್ನಾದರೂ ಅಧಿಪತ್ಯಕ್ಕೆ ನೇಮಿಸಿದರೆ ನಾನವರನ್ನು ಅನುಚರನಾಗಿ ಚೋಳದ ಪಾಳಿಯ ಋಣ ತೀರಿಸುತ್ತೇನೆ ನನ್ನ ಮೇಲೆ ಕೃಪೆ ತೋರಿದ ಸಿಂಹಾಸನದ ಕೀರ್ತಿಗೆ ಕಳಂಕ ಬಾರದಂತೆ ಪ್ರಭುಗಳ ಉಪ್ಪು ತಿಂದು ಬೆಳೆದ ಮೈಯನ್ನು ಸಮರಾಂಗಣದಲ್ಲಿ ಸೆವೆಯುತ್ತೇನೆ ಈ ಮನ್ನಣೆಯನ್ನು ಪ್ರಭುಗಳು ಅನುಗ್ರಹಿಸಬೇಕು ಆತನ ಮಾತನ್ನು ಕೇಳಿ ಸಭೆ ಮತ್ತಷ್ಟು ಮೆಚ್ಚಿತು ಪ್ರಧಾನ ಮಾತ್ತರೆ ಹೇಳಿದರು ವೀರಕ್ಕೆ ವಿನಯ ಭೂಷಣವೆಂದು ಆಡುತ್ತಾರೆ ಅದರ ಸೊಗಸನ್ನು ನಾವಿಂದು ಚಕ್ ಲೋಕಾದಿತ್ಯರ ನಡೆನುಡಿಯಲ್ಲಿ ಕಂಡು ಸಭೆ ಆನಂದಿಸಿದೆ ಚಕ್ರವರ್ತಿಗಳು ಅನುಗ್ರಹಿಸಿದ ಗೌರವಕ್ಕೆ ಲೋಕಾದಿತ್ಯರು ಸರ್ವತಾ ಪಾತ್ರರೆಂಬುದು ಸಭೆಗೆ ನಂಬಿಕೆಯಾಗಿದೆ ಸಭೆಯ ಆಯ್ಕೆಯನ್ನು ಲೋಕಾದಿತ್ಯರು ಸ್ವೀಕರಿಸಬೇಕು ನಿಜ ನಿಜ ಎಂದು ಉಳಿದವರು ತಲೆದೂಗಿದರು ಮಹಾ ಆಶೀರ್ವಾದ ಎಂದು ಸಿಂಹಾಸನಕ್ಕೂ ಸಭೆಗೂ ಮತ್ತೆ ಮತ್ತೆ ಮಡಿದ ಲೋಕಾದಿತ್ಯ ಬಳಿಕ ಚಕ್ರವರ್ತಿಗಳ ಸ್ವಹಸ್ತದಿಂದ ಲೋಕಾದಿತ್ಯನಿಗೆ ಸೇನಾಧಿಪತ್ಯ ಸೂಚಕವಾದ ವಸ್ತ್ರ ಶಿರೋಭೂಷಣ ಅಸ್ತ್ರಗಳನ್ನಿತ್ತು ವೀರ ವೀಳಯವನ್ನು ನೀಡಿದರು ಕಹಳೆಗಳು ಕೂಗಿ ಬೇರಿಗಳು ಮೊಳಗಿ ಜಗತ್ತಿಗೆ ಸುದ್ದಿಯನ್ನು ಸಾರಿದವು ಲೋಕಾಧಿ ಲೋಕಾಧಿಪತ್ಯ ಸಿಂಹಾಸನದಿದ್ದರೂ ಮಂಡಿಯೂರಿ ಎದೆಯಲ್ಲಿ ತುಂಬಿ ಬಂದ ಭಾವದ ವೇಗಕ್ಕೆ ದೃಢವಾದ ಮೈನಸು ಕಂಪಿಸುತ್ತಿರಲು ಕೃತಜ್ಞತೆಯ ಅಶ್ರುಗಳನ್ನು ಸುರಿಸುತ್ತಾ ಹೇಳಿದ ಪ್ರಭು ನಾನು ನಿಮ್ಮ ಕರುಣೆಯ ಕಂದ ಗೆಲುವಾಗಲೆಂದು ಹರಿಸಿ ಈ ಸಿಂಹಾಸನಕ್ಕೆ ನನ್ನ ಮೈ ಮೀಸಲು ನನ್ನ ಹೃದಯ ಚಕ್ರವರ್ತಿಗಳ ಪಾದಾರವಿಂದಕ್ಕೆ ಅರ್ಪಿತ ಆ ಹೊತ್ತಿನಲ್ಲಿ ಚಕ್ರವರ್ತಿಗಳಿಗೆ ಏಕೋ ರಾಜಕುಮಾರನೇ ನೆನಪಾಯಿತು ಇವನು ನನ್ನ ಮಗನಾಗಿದ್ದರೆ ಎನಿಸಿ ಮನಸ್ಸು ಒಳಗೆ ಮುದುಡಿಕೊಂಡಿತು ನಿಮ್ಮ ಸೇನಾಧಿಪತ್ಯಕ್ಕೆ ಶುಭವಾಗಲಿ ನಿಮ್ಮ ಸೇನೆಗೆ ಜಯವಾಗಲಿ ಎಂದು ಹರಸಿದರು ಅಲ್ಲಿಗೆ ಓಲಗ ಮುಗಿಯಿತು ಮುಂದಿನ ಭಾಗವನ್ನು ಮುಂದಿನ ವಾರ ಕೇಳೋಣ ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ವಾಸವಿ ಸಾಹಿತ್ಯ ಕಲಾವಿದ ಸುಳ್ಯ